ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್. ಹಾಯ್ ಉಪ್ಸೋ, ಎಲ್ಲರೂ ಆರಾಮದಿರಿ ಅಂದ್ಕೊಳತ್ತೀನಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ. ನಿನ್ನೆ ನಾನು ವಿಡಿಯೋ ಶೇರ್ ಮಾಡಿದ್ದೆ, ಜರ್ನಿ ಸ್ಟಾರ್ಟ್ ಮಾಡೀವಿ ಅಂತೇಳಿ. ಎಲ್ಲಿಗೆ ಏನು ಅಂತ ಏನು ಹೇಳಿರಲಿಲ್ಲ. ಸಸ್ಪೆನ್ಸ ಅಂತ ಕಮೆಂಟ್ ಹಾಕಿದ್ರಿ, ಸ್ವಲ್ಪ ಸಸ್ಪೆನ್ಸ್ ಇರಬೇಕು ಅಂತೇಳಿ ನಾನು ಎಲ್ಲಿಗೆ ಹೊಂಟೀವಿ ಹೇಳಿರಲಿಲ್ಲ. ಇವತ್ತು ನಾನು ಹೇಳತ್ತೀನಿ, ದಯವಿಟ್ಟು ಸ್ಕಿಪ್ ಮಾಡ್ಲಾರಂಗೆ ವಿಡಿಯೋ ಎಂಡ್ವರೆಗೂ ನೋಡಿರಿ. ಹೊಸಬ್ರು ನೋಡಾತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಇಷ್ಟ ಆಗಿದ್ರೆ ಎಂಡೋರ್ಗೂ ನೋಡಿ ನಿಮ್ಮ ಫ್ರೆಂಡ್ಸು ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿರಿ. ಸೊ ಬರೀ ವಿಡಿಯೋನ ಶುರು ಮಾಡೋಣಂತ. ನಾವು ಜರ್ನಿ ಶುರು ಮಾಡಿ ಕತ್ಲಿತ್ತಲ್ಲ, ಹಂಗಾಗಿ ವಿಡಿಯೋ ಜಾಸ್ತಿ ಮಾಡ್ಕೊಂಡಿರಲಿಲ್ಲ. ಈಗ ಸುಮಾರು ಒಂದು 6:30 to 7 ಆಗೈತಿ. ಸ್ವಲ್ಪ ಬೆಳಕಿತ್ತು, ಮಾರ್ನಿಂಗ್ ವ್ಯೂ ಸೂಪರ್ ಇತ್ತು. ಬೆಳಗ್ಗೆ ಎದ್ದವ್ರಿಗೆ ಆ ಅನುಭವ ಆಗಿರ್ತೈತಿ. ಸೊ ಜಲ್ದಿ ಯಾರು ಎದ್ದಿರ್ತಿಲ್ಲ ಅವ್ರಿಗೆ ಈ ಎಕ್ಸ್ಪೀರಿಯೆನ್ಸ್ ಖಂಡಿತ ಆಗಿರ್ತೈತೆ ಅನ್ಕೊತೀನಿ. ಮಸ್ತ್ ಅಂದ್ರೆ ಮಸ್ತ್ ಇತ್ತು. ಹಂಗಾಗಿ ಅದೊಂದು ಕ್ಲಿಪ್ಸ್ನೂ ತೊಗೊಂಡೆ. ಅಲ್ಲಿ ಒಂದು ಸ್ವಲ್ಪ ಒಂದು ನಾವು 3:15 to 4 ಬಿಟ್ಟಿದ್ವಿಲ್ಲ, 2:30 to 2:30 ಅನಿಸುತ್ತೆ. ನಾವು ಕುಂತು ಕಾಲೆಲ್ಲ ನೋವಾಗಕತ್ತಿತ್ತು. ಒಂದು ಸ್ವಲ್ಪ ಅಲ್ಲಿ ಗಾಡಿ ನಿಂದ್ರಿಸಿ ಮತ್ತು ರೀಸ್ಟಾರ್ಟ್ ಮಾಡಿಕೊಂಡು ಬಂದ್ವಿ. ಒಂದು 7:30 to 8 ಸುಮಾರಿಗೆ ಎಲ್ರಿಗೂ ಹಶುವಾಗಿಬಿಡುತ್ತೆ, ಯಾಕಂದ್ರೆ ಜಲ್ದಿ ಎದ್ದಿದ್ವಲ್ಲ 1:30 to 2. ಹಂಗಾಗಿ ಇಲ್ಲಿ ಉಡುಪಿ ಹೋಟೆಲಿಗೆ ಮುದೋಳ ಒಳಗೆ ಗಾಡಿ ನಿಲ್ಲಿಸಿದ್ವಿ. ಮುದೋಳದವ್ರು ಯಾರದಿರಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಸೊ ಇಲ್ಲಿ ಬಂದು ಇಡ್ಲಿ ವಡೆ ತೊಗೊಂಡ್ವಿ ಅಮ್ಮ ನಾನು. ಯಾರ್ಯಾರಿಗೇನೇನು ಇಷ್ಟ ಅಲ್ಲ ಎಲ್ಲರೂ ತೊಗೊಂಡು ಟಿಫಿನ್ ಮಾಡಿ ಮತ್ತು ನಾವು ಜರ್ನಿ ಶುರು ಮಾಡೀವಿ. ಸೂಪರ್ ಇತ್ತು ನೋಡಿರಿ ಜರ್ನಿ. ನಮ್ಮ ಕಾಲೋನಿಯವರು ಅವಾಗವಾಗ ಎಲ್ಲೇನ ಹಿಂಗೆ ಟ್ರಿಪ್ ಹೋಗ್ತಿರ್ತಾರಂತ. ನಾನು ಇದೇ ಫಸ್ಟ್ ಟೈಮು ಹೊಂಟಿದ್ದೆ ನಮ್ಮ ಕಾಲೋನಿ ಅಂದರೆ ನಮ್ಮ ಓಣೆಯವರ ಜೊತೆಗೆ. ಓಣೆಯವ್ರು ಅನ್ನೋಕ್ಕಿಂತ ಎಲ್ಲರೂ ಮನೆಯವರಿದ್ದಂಗೆ ಅದಾರ. ನಾನು ಸಣ್ಣ ವಯಸ್ಸಿನಿಂದ ಯಾವ ರೀತಿ ಅವ್ರನ್ನ ಫೀಲ್ ಮಾಡ್ತಿದ್ದೆ, ಈಗೂ ಹಂಗೆ ನಾನು ಫೀಲ್ ಮಾಡ್ತೀನಿ. ಯಾವುದೇ ರೀತಿ ಚೇಂಜಸ್ ಅಂತ ಏನೂ ಇಲ್ಲ, ಎಲ್ಲರ ಮನಸ್ಥಿತಿನೂ ಅದೇ ಅಷ್ಟೇ ಚಲೋ ಐತಿ. ಭಾಳ ಖುಷಿ ಅನ್ನಿಸ್ತೈತಿ. ಓಣಿ ಅಂದಮ್ಯಾಗ ಬರೀ ಜಗಳ ಅದು ಇದು ಆಗ್ತಿರ್ತಾವೆ, ಬಟ್ ನಮ್ಮ ಓಣಿ ಒಳಗೆ ಭಾಳ ಅಂದ್ರೆ ಭಾಳ ಅನ್ಯೂನ್ಯತೆ ಐತಿ, ಒಗ್ಗಟ್ಟೈತಿ. ಅದು ನೋಡೋಕ್ಕಂತರೂ ನಿಜವಾಗ್ಲೂ ಎರಡು ಕಣ್ಣು ಸಾಲೋದಿಲ್ಲ. ಒಂಥರ ಏನು ಆಂಟಿ ಅಕ್ಕ ತಂಗಿ ಅನ್ನೋ ರೀತಿಯೇ ಐತಿ, ಒಂಥರ ಫ್ಯಾಮಿಲಿ ಥರನೇ ಅಂತ ಫೀಲ್ ಕೊಡ್ತೈತಿ. ಒಂದಿಷ್ಟು ವಿಡಿಯೋಸು ನನ್ನ ತಮ್ಮ ಸುನೀಲ್ ತಮ್ಮನ ಥರನೇ ಅನ್ನೋಕ್ಕಿಂತ ತಮ್ಮನೇ, ಅವನು ವಿಡಿಯೋಸ್ ಮಾಡಿಕೊಟ್ಟಾನ. ಆಮೇಲೆ ಒಂದಿಷ್ಟು ವಿಡಿಯೋಸ್ ನಮ್ಮ ಮಾಮನ ಮಗಳು ಪೂಜೆ ಮಾಡಿಕೊಟ್ಟಾಳ. ಆಮೇಲೆ ಹಿಂಗೆ ಸ್ವಲ್ಪ ಸ್ವಲ್ಪ ವಿಡಿಯೋಸ್ ಮಾಡಿ ನನಗೆ ವಾಟ್ಸಪ್ ಮಾಡಿದ್ರು, ನಾನು ಯಾವೆಲ್ಲ ಮಿಸ್ ಮಾಡಿದ್ದೆ ವಿಡಿಯೋಸ್ ಮಾಡೋಕ್ಕೆ. ಅವ್ರಿಗೆ ಆ್ಯಕ್ಚುಲಿ ವಿಡಿಯೋದಾಗ ಬರೋಕ್ಕೆ ಇಷ್ಟ ಇಲ್ಲ ಅಂದ್ರೂ ವಿಡಿಯೋದಾಗ ಬಂದಾರ, ಭಾಳ ಖುಷಿ ಅನ್ನಿಸ್ತೈತಿ. ಸಪೋರ್ಟ್ ಮಾಡ್ತಾರೆ ಸಿಕ್ಕಾಪಟ್ಟಿ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಸೊ ಎಲ್ಲರಿಗೂ ಮತ್ತೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ನಮ್ಮ ಖುಷಿಗೋಸ್ಕರ ಇದು ಮಾಡ್ತಾರಲ್ಲ, ಸೊ ಅದಕ್ಕಾಗಿ ಅವ್ರಿಗೆ ಥ್ಯಾಂಕ್ಸ್. ಇಲ್ಲಿ ನಾವು ಮಹಾರಾಷ್ಟ್ರ ರೀಚ್ ಆದ್ವಿ. ಜಸ್ಟ್ ಬೆಳಗಾವಿಯಿಂದ ಮಹಾರಾಷ್ಟ್ರಕ್ಕೆ ಬಂದು ಇಲ್ಲೊಂದು ಕನ್ನೇರಿ ಮಠ ಅಂತ ಐತಿ. ಈ ಮಠ ಫುಲ್ಲು ನೋಡೋಕ್ಕೆ ಒಂದು 3 hours ಬೇಕಾಗುತ್ತೆ ಅಂತ ಹೇಳಿದರು, ಬಟ್ ನಾವು ನೆಕ್ಸ್ಟ್ ಜರ್ನಿ ಮಾಡೋದಿತ್ತು, 1-day ಟ್ರಿಪ್ ಅಂತ ನಾವು ಬಂದಿರೋದ್ರಿಂದ ಇಲ್ಲಿ ನಮಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ಇಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ರೆ ನೆಕ್ಸ್ಟ್ ನಾವು ನೋಡೋ ಪ್ಲೇಸ್ ನೋಡೋಕ್ಕಾಗಲ್ಲ ಅಂತೇಳಿ. ಆಮೇಲೆ ಅಮ್ಮನ ಕಾಲು ಹೆಂಗೈತೆ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ಇನ್ಸ್ಟಾನೊಳಗೆ ಕೇಳಿದ್ರಿ ನನ್ನ ಭಾಳ ಕ್ಲೋಸ್ ಇರೋ ಯೂಟ್ಯೂಬರ್ಸ್. ಅಮ್ಮನ ಕಾಲು ಈಗ ಪರವಾಗಿಲ್ಲ, ಆದರೂ ಅವ್ರಿಗೆ ಕಾಲು ನೋವು ಜಾಸ್ತಿ ಐತಿ, ನಡೀದು ಭಾಳ ಕಷ್ಟ. ಟ್ಯಾಬ್ಲೆಟ್ ತೊಗೊಂಡು ಅವರು ಜರ್ನಿ ಮಾಡಿದರು, ಯಾಕಂದರೆ ಎಲ್ಲರೂ ಒಗ್ಗಟ್ಟಿರ್ಬೇಕಾದ್ರೆ ಒಬ್ಬರು ಬಂದಿಲ್ಲ ಅಂದ್ರೆ ಅಲ್ಲಿ ಸರಿ ಅನಿಸೋದಿಲ್ಲ. ಹಂಗಾಗಿ ಈಗ ನಾವು ಅಲ್ಲಿ ಕನ್ನೇರಿ ಮಠದಿಂದ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಬಂದ್ವಿ. ಮಹಾರಾಷ್ಟ್ರದಲ್ಲಿರೋ ಕೊಲ್ಲಾಪುರ ಮಹಾಲಕ್ಷ್ಮಿ ಯಾರೆಲ್ಲ ನೋಡಿಲ್ಲ ಈಗಲೇ ದರ್ಶನ ಮಾಡಿಕೊಡ್ರಿ, ಕಣ್ಣು ತುಂಬಿಕೊಡ್ರಿ. ಆಮೇಲೆ ಇನ್ನೊಂದೇನಂದ್ರೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋ ದೇವ್ರು ಅದರಲ್ಲ ಅಲ್ಲಿ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇತ್ತು, ಬಟ್ ಮೂಲ ಸನ್ನಿಧಿ ಏನೈತಲ್ಲ ಒಳಗಡೆ ಅಲ್ಲಿ ಕ್ಯಾಮ್ರಾ ಎಲ್ಲ ಮೊಬೈಲ್ ತೆಗಿಯೋಕ್ಕೂ ಪರ್ಮಿಷನ್ ಇರಲಿಲ್ಲ. ಹಂಗಾಗಿ ನಾನು ಒಳಗಡೆ ಶೂಟ್ ಮಾಡಿಲ್ಲ. ಹೊರಗಡೆ ಅಂದ್ರೆ ಈಗೇನು ಪ್ರತಿಷ್ಠಾಪನೆ ಮಾಡ್ಯಾರಲ್ಲ ಅಲ್ಲಿ ನಾನು ಶೂಟ್ ಮಾಡ್ಕೊಂಡಿನಿ. ಆಮೇಲೆ ಕೊಲ್ಲಾಪುರ ಮಹಾಲಕ್ಷ್ಮಿದು ಫೋಟೋನೂ ಹಾಕಿರ್ತೀನಿ, ಅಲ್ಲಿ ಫೋಟೋ ಕ್ಲಿಕ್ ಮಾಡ್ಯಾಳ ಅಂದ್ರೆ ಪೂಜಾ ನಮ್ಮ ಮಾಮನ ಮಗಳು, ಅದು ನನಗೆ ಕಳಿಸ್ಯಾಳ, ಅದು ನಿಮ್ಗೆ ಇಲ್ಲಿ ಶೇರ್ ಮಾಡಿರ್ತೀನಿ ನೋಡಿರಿ. ನಿಜವಾಗ್ಲೂ ಇದು 4-5 ಹಿಂದೆ ಅಂದ್ಕೊಂಡಿದ್ವಿ ನಾನು ನನ್ನ ಹಸ್ಬೆಂಡು, ಮದುವೆಕ್ಕಿಂತ ಮುಂಚೆ ಮದುವೆ ಆದಮೇಲೆ ಹೋದ್ರಾಯ್ತು ಅಂತ ಪ್ಲ್ಯಾನ್ ಮಾಡಿದ್ವಿ.
ಬಟ್ ಇಲ್ಲಿವರೆಗೂ ಹೋಗೋಕ್ಕಾಗಿರಲಿಲ್ಲ. ಇವತ್ತು ಎಲ್ಲರ ದಯೆಯಿಂದ ಕೊಲ್ಲಾಪುರ ಮಹಾಲಕ್ಷ್ಮಿ ನೋಡ್ದಂಗೆ ಆಯಿತು. ಫಸ್ಟ್ ಟೈಮ್ ನಾನು ಅಮ್ಮನ ಮನೆ ಕಡೆಯಿಂದ ಇಷ್ಟು ದೊಡ್ಡ ಟ್ರಿಪ್ ಅಂತಲೇ ಹೇಳ್ಬೋದು, ಇಷ್ಟು ಜನರ ಜೊತೆ ಟ್ರಿಪ್ ಮಾಡಿದ್ದು ಭಾಳ ಅಂದ್ರೆ ಭಾಳ ಖುಷಿ ಮಸ್ತಿತ್ತು ಅಂತಲೇ ಹೇಳ್ಬೋದು ಜರ್ನಿ ಟ್ರಾವೆಲ್. ಈ ದರ್ಶನ ಮಾಡಿಕೊಂಡು ಅಲ್ಲಿ ಆಶೀರ್ವಾದ ಕಾಯಿ ಕೊಟ್ಟರು, ಕಾಯಿ ತೊಗೊಂಡು ಕುಂತಿದ್ವಿ ಮಾತಾಡ್ಕೊತ. ಎಷ್ಟು ತಂಪಿತ್ತು ಅಂದರೆ ಹೊರಗಡೆ ಸಿಕ್ಕಾಪಟ್ಟಿ ಬಿಸಿಲು, ಆದರೂ ಒಳಗಡೆ ಮಾತ್ರ ತಂಪು ಗಾಳಿ, ಅಲ್ಲೇ ಕುಂತ್ಬಿಡ್ಬೇಕಂತ ಅನಿಸಿತ್ತು, ಅಷ್ಟು ಪಾಸಿಟಿವ್ ಎನರ್ಜಿ. ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗ್ರಿ, ಈ ರೀತಿ ಎಲ್ಲರಿಗೂ ಅನುಭವ ಆಗಿರ್ತೈತಿ. ಒಳಗಡೆ ಹೋದ ತಕ್ಷಣ ಅದು ಏನೋ ಗೊತ್ತಿಲ್ಲ, ತಂಪು ಗಾಳಿ ಒಂಥರ ತಣ್ಣಗೆ ಅನ್ನಿಸ್ತಿರ್ತೈತಿ. ನಿಮಗೂ ಈ ರೀತಿ ಅನುಭವ ಆಗೈತಿ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಭಾಳ ಅಂದ್ರೆ ಭಾಳ ಒಳ್ಳೆಯ ಅನುಭವ ಆಯಿತು ಅಲ್ಲಿ ನಮ್ಗೆ. ವಚನ ಅಂತೇಳಿ ಪೂಜಾ ಮಗಳು ಭಾಳ ಅಂದ್ರೆ ಭಾಳ ಸೈಲೆಂಟ್, ನಿಜವಾಗ್ಲೂ ಭಾಳ ಇಷ್ಟ ಆಗ್ತಾಳೆ. ಇದೆಲ್ಲ ಏನು ಈಗ ಪ್ರತಿಷ್ಠಾಪನೆ ಮಾಡಿರಲ್ಲ ದೇವರು, ಅಲ್ಲಿದು ಆ ಪ್ಲೇಸ್ ಇದು ವಿಡಿಯೋ. ಒಳಗಡೆನೂ ದರ್ಶನ ಭಾಳ ಅಂದ್ರೆ ಭಾಳ ಚಲೋ ಆಯಿತು. ಅಲಂಕಾರ ಮಾಡೋ ಹತ್ತಿದ್ರು, ಹಂಗಾಗಿ ದರ್ಶನ ಫಾಸ್ಟಾಗಿ ಆಯಿತು ಅಂತಲೇ ಹೇಳ್ಬೋದು. ಅಲ್ಲಿ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದು ಸಿಕ್ಕಾಪಟ್ಟೆ ಬಿಸಿಲಿತ್ತು, ಹಂಗಾಗಿ ಏನೂ ಜಾಸ್ತಿ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ಈಗ ನಾವು ಪ್ರಸಾದ ಮಾಡೋಕ್ಕಂತೇಳಿ ಬಂದಿದ್ವಿ. ಪ್ರಸಾದ ಮಾಡೋದು ಟೆಂಪಲಿಂದ ಸ್ವಲ್ಪ ದೂರ ಆಗ್ತೈತಿ, ಯಾರನ್ನು ಹೊಸಬ್ರು ಹೋಗೋರಿದ್ರೆ ಕೇಳ್ಕೊಂಡು ಹೋಗ್ರಿ, ಅಲ್ಲಿ ತರಕಾರಿ ಮಾರ್ಕೆಟ್ ಐತಿ. ಸೊ ಅಲ್ಲಿಂದ ಒಳಗಡೆ ಹೋದ್ರೂ ಇಲ್ಲಿ ಕೊಲ್ಲಾಪುರ ಮಹಾಲಕ್ಷ್ಮಿಯ ಸನ್ನಿಧಿ ಕಡೆಯಿಂದ ಪ್ರಸಾದ ಇರ್ತೈತಿ. ನೀವು ಆರಾಮಾಗಿ ಪ್ರಸಾದ ಮಾಡಿಕೊಂಡು ಬರ್ಬೋದು, ತೃಪ್ತಿಯಾಗಿ ಪ್ರಸಾದ ತೊಗೋಬೋದು ಆರಾಮಾಗಿ. ಇಲ್ಲಿ ಕೇಳಾತಿದ್ದೆ ನಾನು ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಐತೇನೋ ಅಂತ. ಹಂಗೆಲ್ಲ ಪರ್ಮಿಷನ್ ಇರಲಾರ ವೀಡಿಯೋ ಮಾಡೋದು ಸ್ವಲ್ಪ ತಪ್ಪಾಗುತ್ತೆ, ಕಷ್ಟ ಆಗುತ್ತಲ್ಲ, ಹಂಗಾಗಿ ಪರ್ಮಿಷನ್ ಇಲ್ಲ ವೀಡಿಯೋ ಮಾಡಿಕೊಡ್ರಿ ಅಂತ ಹೇಳಿದರು ಯೂಟ್ಯೂಬರ ಅಂತ ಹೇಳಿದ್ಕೆ. ಈಗ ನಾವು ಪ್ರಸಾದ ಮಾಡೋಕ್ಕೆ ಬಂದಿದ್ವಿ, ಬಟ್ ಕಂಪ್ಲೀಟ್ ಅಲ್ಲಿ ಫೋನ್ ಬಂದ್ ಮಾಡಿರಿ ಅಂತಲೇ ಹೇಳ್ತಾರೆ, ಹಂಗಾಗಿ ಇಲ್ಲಿಗೆ ನಾನು ಸ್ಟಾಪ್ ಮಾಡಿದೆ. ಪ್ರಸಾದ ಮುಗಿಸ್ಕೊಂಡು ಈಗ ನಾವು ನಮ್ಮ ಗಾಡಿ ಕಡೆ ಹೊಂಟೀವಿ. ಹೆಜ್ಜೆಜ್ಜೆಗೂ ಗಣೇಶನ ಇಟ್ಟಿದ್ರು. ಇನ್ನು ನಾನು ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ಅಲ್ಲಿದು ಮಾಹಿತಿ ಕಲೆಕ್ಟ್ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೆ. ಬಟ್ ಕೊಲ್ಲಾಪುರ ಮಹಾಲಕ್ಷ್ಮಿ ನಾನು ಫಸ್ಟ್ ಟೈಮ್ ಹೋಗಿರೋದ್ರಿಂದ ಅಷ್ಟೊಂದು ಮಾಹಿತಿ ಗೊತ್ತಿಲ್ಲ, ಅರ್ಧಂಬರ್ಧ ತಿಳ್ಕೊಂಡು ಹೇಳೋದು ಸರಿ ಅನಿಸೋದಿಲ್ಲಲ್ಲ, ಹಂಗಾಗಿ ನಿಮ್ಮ ಜೊತೆಗೆ ಜಾಸ್ತಿ ಶೇರ್ ಮಾಡೋಕ್ಕೆ ಹೋಗಿಲ್ಲ. ನಾನು ಅಲ್ಲಿ ಎಲ್ಲ ದರ್ಶನ ಮುಗಿಸ್ಕೊಂಡು ಪ್ರಸಾದ ಮಾಡಿ ನಾವೀಗ ಮಹಾರಾಷ್ಟ್ರದ ಸ್ಪೆಷಲ್ ಮಿಸಲ್ ಪಾವ್ ತಿಂದ್ರಾಯ್ತು ಅಂತೇಳಿ ಗಾಡಿ ನಿಲ್ಲಿಸಿದ್ವಿ. ಆ ತಿನ್ನು ಗದ್ದಲದೊಳಗೆ ವೀಡಿಯೋ ಮಾಡ್ದ ಮರ್ತು ಬಿಟ್ಟಿವಿ, ಆಮೇಲೆ ನೆನಪು ಮಾಡ್ಕೊಂಡ್ವಿ ಅಯ್ಯೋ ಆ ಕ್ಲಿಪ್ಸ್ ಮಿಸ್ ಮಾಡ್ಕೊಂಡ್ವಲ್ಲ ಅಂತೇಳಿ. ಓಕೆ ಫ್ರೆಂಡ್ಸ್, ನೋಡಿದ್ರಿ ಅಲ್ಲ ಇವತ್ತಿನ ಒಂದು ಟ್ರಾವೆಲ್ ವ್ಲಾಗ್. ಇನ್ನೊಂದು ಭಾಗ ನಾಳೆಗೆ ಬರ್ತೈತಿ, ಮಿಸ್ ಮಾಡಿದೆ ನೋಡಿರಿ. ಇವತ್ತಿಂದ ವೀಡಿಯೋ ನಿಮ್ಗೆ ಖಂಡಿತ ಸ್ವಲ್ಪನಾದರೂ ಇಷ್ಟ ಆಗೈತೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿರಿ. ಸೊ ಸಿಗುವಂಥ ಮುಂದಿನ ಒಂದು ವ್ಲಾಗ್ಸ್ನಾಗ ಇಲ್ಲೊಂದು ಗ್ಲಿಮ್ಸ್ ಹಾಕಿರ್ತೀನಿ ಕೆಲವೊಂದು ಫೋಟೋಸು, ನೋಡಿ
ಎಂಜಾಯ್ ಮಾಡಿರಿ. ಸಿಗುನಂತ ಮುಂದಿನ ಒಂದು ವ್ಲಾಗ್ನಾಗ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರ್ರಿ. ಥ್ಯಾಂಕ್ ಫಾರ್ ದ ವಾಚಿಂಗ್. ಥ್ಯಾಂಕ್ ಯು. ಕಂಗಳು ವಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ, ಆಡದೆ ಉಳಿದಿಹ ಮಾತು ನೂರಿವೆ. ಕಂಗಳು ವಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ, ಆಡದೆ ಉಳಿದಿಹ ಮಾತು ನೂರಿವೆ. ಜೀವ ಜೀವ ಸೇರಲು ಮಾತು ಏತಕೆ, ಜೀವ ಜೀವ